ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಇಂದು ಲೋಕಾಯುಕ್ತ ಎಸ್ಐಟಿ ಎಡಿಜಿಪಿ ಎಂ ಚಂದ್ರಶೇಖರ್ ವಿರುದ್ದ ದಾಖಲಾಗಿರುವ ದೂರುಗಳು, ಎಫ್ಐಆರ್, ಕೋರ್ಟ್ ಪ್ರಕರಣಗಳು ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ದ ಅವಾಚ್ಯ, ಅಸಭ್ಯ ಮತ್ತು ಅವಹೇಳನಕಾರಿ ಪದ ಬಳಕೆ ಮಾಡಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಿರುವ ಹಿನ್ನೆಲೆಯಲ್ಲಿ ಅವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಭಾರತೀಯ ಪೊಲೀಸ್ ಸೇವೆಯಿಂದ ಅಮಾನತುಗೊಳಿಸುವಂತೆ ಜೆಡಿಎಸ್ ಮುಖಂಡರಿಂದ ಪ್ರತಿಭಟನೆ ನಡೆಸುವ ಮೂಲಕ ಒತ್ತಾಯಿಸಿದ್ದಾರೆ. ಇವತ್ತು ಎಡಿಜಿಪಿ ಆದಂಥ ಚಂದ್ರಶೇಖರ್ ವಿರುದ್ಧ ನಮ್ಮ ರಾಜ್ಯ ನಾಯಕರಾದಂಥ ಸುರೇಶ್ ಬಾಬು ಅವರ ಆದೇಶದ ಮೇರೆಗೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಐಡಿಜಿಪಿ ಆದಂಥ ಚಂದ್ರಶೇಖರ್ ಅವರು 1998 ಅವರು IPS ಸೆಲೆಕ್ಟ್ ಆಗ್ತಾರೆ. ಯಾವ ರಾಜ್ಯಕ್ಕೆ ಸೆಲೆಕ್ಟ್ ಆಗ್ತಂದರೆ ಹಿಮಾಚಲ ಪ್ರದೇಶಕ್ಕೆ ಅವ್ರು ಸೆಲೆಕ್ಟ್ ಆಗೋದು. ಅಲ್ಲಿ ಇದ್ಕೊಂಡು ಅಲ್ಲಿ ವಾತಾವರಣ ಸರಿ ಇಲ್ಲ, ನನ್ನ ಹೆಂಡತಿಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ಅವರು ಕರ್ನಾಟಕದಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಇಲ್ಲಿ ಉಳ್ಕೊಂತಾರೆ. ಇಲ್ಲಿ ಉಳ್ಕೊಂಡ ಮೇಲೆ DGP ಆಗಿ ನಮ್ಮದರಲ್ಲಿ ಬೆಂಗಳೂರು ವಲಯನ ಅವ್ರಿಗೆ ಬರುತ್ತೆ. ಆವಾಗ ಅವ್ರಿಗೆ ಸಿಗ್ತದೆ ಒಳ್ಳೊಳ್ಳೆ ಗಿರಾಕಿಗಳು, ಯಾರು ಅಂದರೆ ಭೂಗಳರು, ಇಸ್ಮಿಟ್ ರಾಜರು, ರೌಡಿಸಮ್ ಮಾಡ್ತಕ್ಕಂಥ ಎಲ್ಲರೂ ತಮ್ಮ ಹೆಂಡವರು ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಬೇಜಾನ್ ಹಣ ಮಾಡ್ತಾರೆ. ಆ ಹಣದಿಂದ ಅವ್ರ ಎಂಟಿ ಹೆಸರಲ್ಲಿ 38 ಅಂತಸ್ತಿನ ಬಿಲ್ಡಿಂಗ್ ಕಟ್ತಾ ಇರೋದು, ಅದು ರಾಜಕಾಲ ಮೇಲೆ ಕಟ್ತಾ ಇದ್ದಾರೋದು ಎಲ್ಲ ಇದ್ದರೂ ಸಹ ಇಷ್ಟು ಭ್ರಷ್ಟ ಅಧಿಕಾರಿಯಾಗಿದ್ದರೆ ಸಹ ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಯಾವ ನೈತಿಕತೆ ಇದೆ ಅಂತೇಳಿ ನಾವೆಲ್ಲನೂ ಅವ್ರ ವಿರುದ್ಧ ನಮ್ಮ ಕುಮಾರಸ್ವಾಮಿ ವಿರುದ್ಧವಾಗಿ ನೀನು ಮಾತಾಡಿದ್ದಕ್ಕೆ ನಾವು ಪ್ರತಿಭಟನೆ ಮಾಡಬೇಕು ಅಂತೇಳಿ 224 ಕ್ಷೇತ್ರದಲ್ಲಿ, ಅದೇ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ತಾಲೂಕುಗಳು ಪ್ರತಿಭಟನೆ ಮಾಡಿ ಇವತ್ತು ನಾವು ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರಾದ ಮುನಿರಾಜು, ನಾಗರಾಜು, ವೆಂಕಟೇಶು ಅಂದಿ ಪದಾನ ಉಪಯೋಗಿಸ್ಕೊಂಡು ಕುಮಾರಣ್ಣನ ಬೈದಿರೋದು. ಅಂದಿ ಪದಾನ ಕುಮಾರಸ್ವಾಮಿ ಅವರು ಒಂದು ಹಾಡು ಬರುತ್ತೆ ಅಂತೇಳಿ ಅದನ್ನು ಅಂದರೆ ಕೆಸರು ರಾಜಕಾರಣಿಗಳು ಕೆಸರುಗಳು, ಕುಮಾರಸ್ವಾಮಿ ಒಬ್ಬ ಕೆಸರು ವ್ಯಕ್ತಿ ಆದ್ದರಿಂದ ಅದನ್ನ ಇದು ಮಾಡಬೇಕು ಅಂತೇಳಿ ಅದು ಮನಗಂಡು ಎಲ್ಲರೂ ಸ್ವಇಚ್ಛೆಯಿಂದ ಇವತ್ತು ನಮ್ಮ ಪಾರ್ಟಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಸುರೇಶ್ ಬಾಬು ಹೇಳಿದ ಮೇಲೆ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ತಾಲೂಕು ಪ್ರತಿಭಟನೆ ಮಾಡಿ DC ಅವ್ರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇನ್ನು ಪ್ರತಿಭಟನೆ ವೇಳೆ ಚಿಕ್ಕ ಮಕ್ಕಳು ಭಾಗಿಯಾಗಿದ್ರು. ಕೆಲವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ಮತ್ತೆ ಕೆಲವರು ಪ್ರತಿಭಟನೆಯ ಅರಿವು ಇಲ್ಲದೆ ಕಂಠಪೂರ್ತಿ ಕುಡಿದು ಪ್ರತಿಭಟನೆಯಲ್ಲಿ ನಿಲ್ಲಲು ಸಾಧ್ಯವಾಗದೆ ರಸ್ತೆಯಲ್ಲೇ ತೂರಾಡಿದ ಘಟನೆ ಎಲ್ಲರನ್ನ ಮುಜುಗರಗೊಳಿಸಿತು. ನಮ್ಮ ಕುಮಾರಣ್ಣನ ಬಗ್ಗೆ ಮಾತಾಡಿರೋದಕ್ಕೆ ನಮಗೆ ತುಂಬಾ ನೋವಾಗಿ ಅವರಿಗೆ ಈಗ ಅವರು ಮಾತಾಡಿರೋ ಮಾತುಗಳು ಕೇಳಿ ನಮಗೆ ಬೇಜಾರಾಗಿ ಈ ದಿವಸ ನಾವು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ. ಹಾಗಾಗಿ ಅವರು ಬಂದು ಸಿದ್ದರಾಮಯ್ಯವರ ಚೇಲಗಳಾಗಿದ್ದಾರೆ. ಹಂಗಾಗಿ ಅವರು ನಮ್ಮ ಕುಮಾರಣ್ಣನ ಬಗ್ಗೆ ಮಾತಾಡೋದ್ರಿಂದ ಅವರು ಕ್ಷಮೆ ಕೇಳಬೇಕು, ಮತ್ತು ಇನ್ನು ಮುಂದೆ ಆದ್ರೂ ಅವರು ಎಚ್ಚೆತ್ಕೊಂಡು ಮುಂದೆ ಯಾವ ಥರ ಮಾತಾಡಬೇಕು, ಹೆಂಗಿರಬೇಕು, ಏನು ಅಂತ ಅವ್ರು ತಿಳ್ಕೊಬೇಕು. ಹಂಗಾಗಿ ಸಿದ್ದರಾಮಯ್ಯನವ್ರಿಗೂ ಧಿಕ್ಕಾರ, ADGP ಚಂದ್ರಶೇಖರ್ವರೆಗೂ ಧಿಕ್ಕಾರ. ಹಾಗಾಗಿ ಅವರು ನಮ್ಮ ಕುಮಾರಣ್ಣನ ಬಗ್ಗೆ ಅದೇನೋ ಅಂದಿ ಥರ ಏನೇನೋ ಎಲ್ಲ ಮಾತಾಡಿದಾರಲ್ಲ, ಹಂಗಾಗಿ ನಮ್ಗೆ ಬೇಜಾರಾಗಿ ನಾವು ಅದಕ್ಕೆ ಬಂದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಮಟ್ಟದ JDS ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.